ಬಿಜೆಪಿಯಲ್ಲಿ ಅಮಿತ್ ಶಾ ಆಯ್ತು, ಈಗ ಕಾಂಗ್ರೆಸ್ನಲ್ಲಿ ವೇಣುಗೋಪಾಲ್ ಸಭೆ. ಕಾಂಗ್ರೆಸ್ ಯುವ ಘಟಕದ ಮುಖಂಡರ ಜೊತೆ ವೇಣುಗೋಪಾಲ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಎಲ್ಲಾ ಘಟಕಗಳ ಮುಂಚೂಣಿ ನಾಯಕರ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ವೇಣುಗೋಪಾಲ್. ಕಾಂಗ್ರೆಸ್ ಯುವ ಘಟಕದ ಮುಖಂಡರ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಎಲ್ಲಾ ಘಟಕಗಳ ಮುಂಚೂಣಿ ನಾಯಕರಿದ್ದಾರೆ. ಆ ನಾಯಕರ ಜೊತೆ ವೇಣುಗೋಪಾಲ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್, ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಯುವ ಕಾಂಗ್ರೆಸ್ ಮುಖಂಡರಿಗೆ ವೇಣುಗೋಪಾಲ್ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಮಾದರಿಯಲ್ಲಿಯೇ ಈಗ ಉಸ್ತುವಾರಿ ವೇಣುಗೋಪಾಲ್ ಅವರು ಸಹ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ರಾಜ್ಯವೇ ನಿಮ್ಮತ್ತ ನೋಡುವಂತಹ ಒಂದಾದ್ರೂ ಹೋರಾಟ ಮಾಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾಟಾಚಾರಕ್ಕೆ ಹತ್ತಾರು ಮಂದಿಯನ್ನ ಸೇರಿ ಹೋರಾಟ ಮಾಡೋದಲ್ಲ, ಪ್ರತಿಪಕ್ಷಗಳು ಹೆದರುವಂತೆ ಹೋರಾಟ ಯಾಕೆ ಮಾಡ್ತಾ ಇಲ್ಲ ಅಂತ ವೇಣುಗೋಪಾಲ್ ಸಭೆಯಲ್ಲಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಸಂಘಟನೆಯಲ್ಲಿ ಯುವ ಘಟಕದ ಕೊಡುಗೆ ಏನು ಅಂತಲೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ವೇಣುಗೋಪಾಲ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ, ಸಭೆ ಎಷ್ಟೊತ್ತಿಗೆ ಆರಂಭ ಆಗಿರುವಂತದ್ದು, ಜೊತೆಗೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ? ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರ ಒಂದು ನೇತೃತ್ವದಲ್ಲಿ ಸರಣಿ ಸಭೆ ಶುರು ಆಗಿದೆ ಅಂತ ಹೇಳ್ಬೋದು. ಕಳೆದ ಒಂದು ಇಂದಿನಿಂದ ಮೂರು ದಿನಗಳ ಕಾಲ ಈ ಒಂದು ಸಭೆ ನಡೆಯುತ್ತೆ. ಪ್ರಮುಖವಾಗಿ ಏನು ಪಕ್ಷದ ಎಲ್ಲ ಮುಂಚೂಣಿ ಘಟಕಗಳ ಒಂದು ಮುಖಂಡರ ಸಭೆ ಇವತ್ತು ನಡೆಯುತ್ತೆ. ನಾಳೆ ಮೈಸೂರು ಮತ್ತು ಬೆಂಗಳೂರು ಮುಖಂಡರ ಒಂದು ಸಭೆ ನಡೆಯುತ್ತೆ. ಜೊತೆಗೆ ನಾಡಿದ್ದು ಗುಲ್ಬರ್ಗಾ ಮತ್ತು ಬೆಳಗಾವಿ ವಿಭಾಗದ ಒಂದು ಮುಖಂಡರ ಸಭೆ ನಡೆಯುತ್ತೆ. ಇವತ್ತು ಮೊದಲಿಗೆ ಏನು ಯುವ ಘಟಕದ ಒಂದು ಸಭೆಯನ್ನ ವೇಣುಗೋಪಾಲ್ ಅವರು ನಡೆಸಿದರು. ಈ ಸಭೆಯಲ್ಲಿ ಯುವ ಘಟಕದ ಮುಖಂಡರಿಗೆ ಒಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಕಳೆದ 3 ವರ್ಷದಿಂದ ಯಾವೆಲ್ಲ ಹೋರಾಟಗಳನ್ನ ರೂಪಿಸಿದ್ದೀರಿ, ಅಂದ್ರೆ ರಾಜ್ಯದ ಜನತೆ ನಿಮ್ಮತ್ತ ನೋಡ್ತಕ್ಕಂಥ ಹೋರಾಟ ಏನಾದ್ರೂ ಒಂದಾದ್ರೂ ರೂಪಿಸಿದಿರಾ ಅನ್ನೋ ಒಂದು ಗರಂ ಆಗಿರ್ತಕ್ಕಂಥ ಕ್ವಶನ್ ಕೂಡ ಯುವ ಘಟಕದ ಮುಖಂಡರಿಗೆ ಮಾಡಿದ್ದಾರೆ. ಅಂದ್ರೆ ಬಿಜೆಪಿ ಮುಖಂಡರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಯಾವ ರೀತಿಯ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಅದೇ ಮಾದರಿಯಲ್ಲಿ ವೇಣುಗೋಪಾಲ್ ಅವರು ರಾಜ್ಯ ಯುವ ಘಟಕದ ಮುಖಂಡರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ವೀಣಾ. ಇದೀಗ NSUI ಮುಖಂಡರ ಒಂದು ಸಭೆ ಶುರುವಾಗಿದೆ ವೀಣಾ. ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.